ಸಂಧಾನಕ್ಕೀಗ ಬಿಜೆಪಿಯಲ್ಲಿ ಕಸರತ್ತು ನಡೀತಾ ಇದೆ. ಒಂದು ಕಾಲು ಹೊರಗಿಟ್ಟಿದ್ದಾರೆ ಆಲ್ರೆಡಿ ವಿ ಸೋಮಣ್ಣ. ಸೊ ಅವ್ರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೋಕೆ, ಸಮಾಧಾನ ಮಾಡೋದಕ್ಕೆ ಶತ ಪ್ರಯತ್ನ ನಡೀತಾ ಇದೆ ಬಿಜೆಪಿಯಲ್ಲಿ. ಹಿರಿಯ ನಾಯಕ ಕಡೆಗಣಿಸಿದ್ರು, ಸ್ಥಾನಮಾನ ಕೊಡ್ಲಿಲ್ಲ ಅನ್ನೋದು ವಿ ಸೋಮಣ್ಣನವರಿಗೆ ಬಹಳ ಇದೆ. ಸೊ ಅವರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕಲ್ಲ, ಪಕ್ಷದಲ್ಲಿ ಕಡೆಗಣನೆ ಆಗ್ತಾ ಇದೆ ಅನ್ನೋದನ್ನ ತೊಡೆದು ಹಾಕಬೇಕು, ಅವರ ಬೇಸರವನ್ನ ಮಾಸೋ ತರ ಮಾಡಬೇಕು, ಅಸಮಾಧಾನನ ತೊಡೆದು ಹಾಕಬೇಕು. ಸೊ ಇದಕ್ಕೀಗ ಬಿಜೆಪಿಯಲ್ಲಿ ನಡೀತಾ ಇದೆ ಕಸರತ್ತು. ರಾಜ್ಯಾಧ್ಯಕ್ಷನಾಗ್ತೀನಿ ಅನ್ಕೊಂಡ್ರು, ವಿಪಕ್ಷ ನಾಯಕನಾಗ್ತೀನಿ ಅನ್ಕೊಂಡ್ರು, ಯಾವುದೂ ಇಲ್ಲ. ಹಿಂದೆಯಿಂದನೂ ಈ ಅಸೆಂಬ್ಲಿ ಎಲೆಕ್ಷನ್ ಇಂದನೂ ಸೋಮಣ್ಣನವ್ರು ಹೆಂಗೆ ಅಂದ್ರೆ, ಈ ಚಿಕ್ಕ ಮಕ್ಕಳು ಈ ಕುಂಟೆಬಿಲ್ಲಿ ಆಡ್ತಾರಲ್ಲ, ಒಂದ್ ಕಾಲಲ್ಲಿ ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ, ಆ ತರ ನಾನು ಹೋಗೇ ಬಿಡ್ತೀನಿ ಅನ್ನೋದು ಅಥವಾ ಇಲ್ಲ ಈ ತರ ಒಂದಷ್ಟು ಅವರ ಸ್ಟ್ರಾಟಜಿಗಳು ಇರ್ಬೋದು. ಅಂದ್ರೆ ಅವರಿಗೆ ಪುತ್ರನಿಗೂ ಕೂಡ ಟಿಕೆಟ್ ಕೊಡಿಸ್ಬೇಕು ಅನ್ನೋದಿತ್ತು, ತಾನೂ ಕೂಡ ಕಣಕ್ಕಿಳಿಬೇಕು ಅನ್ನೋದಿತ್ತು. ಸೊ ಆ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಪುತ್ರನ ಭವಿಷ್ಯದಿಂದ ಪುತ್ರನಿಗೆ ಟಿಕೆಟ್ ಕೊಟ್ರೆ ಪಕ್ಷದಲ್ಲಿ ಉಳಿತೀನಿ ಅಂತ. ಸೊ ಇವ್ರನ್ನೇ ಸಮಾಧಾನ ಮಾಡಕ್ಕೆ ಎರಡೆರಡು ಕಡೆ ಸೋಮಣ್ಣನವ್ರಿಗೆ ಟಿಕೆಟ್ ಕೊಡ್ತಾರೆ. ವರ್ಣದಲ್ಲೂ ಸೋತ್ರು, ಈತ ಚಾಮರಾಜನಗರದಲ್ಲೂ ಕೂಡ ಸೋಲನ ಅನುಭವಿಸಿದ್ರು. ಇದೀಗ ಸೋತು ಸುಮ್ಮನೆ ಆಗದೆ, ಯಾಕಂದ್ರೆ ಅಧಿಕಾರ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ. ತಾನೊಬ್ಬ ಹಿರಿಯ ನಾಯಕ ಅಂತ ಆದಾಗ ನನ್ನ ವರ್ಚಸ್ ಕಡಿಮೆ ಆಗ್ತಾ ಇದೆ, ಅಥವಾ ನನ್ನ ಒಂದು ಈ ರಾಜಕೀಯ ಜರ್ನಿ ಏನಿದೆ ಅದು ಫುಲ್ ಸ್ಟಾಪ್ ಮಾಡಬೇಕು ಅಂತ ಬಂದಾಗ, ಪೀಳಿಗೆ ಅಂದರೆ ಮುಂದೆ ಪುತ್ರನೋ ಪುತ್ರಿನೋ ರಾಜಕೀಯಕ್ಕೆ ಬರಬೇಕು, ಅದು ನನ್ನಿಂದಲೇ ಬರಬೇಕು ಅನ್ನುವಂಥದ್ದು ಇರುತ್ತೆ. ಅದೇ ವಿಚಾರ ವಿ ಸೋಮಣ್ಣನವ್ರಿಗೂ ಕೂಡ ಇತ್ತು, ಅದೆಲ್ಲೋ ಒಂದು ಕಡೆ ಆಗಲಿಲ್ಲ, ಅದು ಮರೀಚಿಕೆಯಾಗಿ ಉಳ್ಕೊಳ್ತು. ಆದರೆ ಅದಾದ ನಂತರ ಸೋಲನ ಅನುಭವಿಸಿದ ನಂತರ ಒಂದು ಹುದ್ದೆ ಅಂತೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಅದು ಯಾವ ಹುದ್ದೆ? ಅವ್ರು ಅನ್ಕೊಂಡ್ರು ನನಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ಬೋದು, ಹಿರಿಯನಿದ್ದೀನಿ, ಆಡಳಿತದಲ್ಲಿ ಅನುಭವ ಇದೆ ಅಂತ. ಸೊ ಆ ಪಟ್ಟ ಕೂಡ ಅಲ್ಲಿ ರಾಜಾಹುಲಿ, ಮರಿ ರಾಜಾಹುಲಿ ಅಂದ್ರೆ ವಿಜಯೇಂದ್ರ ಅವರ ಪಾಲಾಯ್ತು. ಇನ್ನ ವಿಪಕ್ಷ ನಾಯಕನ ಹುದ್ದೆ ಬರೋದಾದ್ರೆ ಅಲ್ಲಿ ಆರೋ ಶೋಕ್ ಹೋಯ್ತು. ಸೊ ಇಷ್ಟೆಲ್ಲ ಅಸಮಾಧಾನದ ನಡುವೆ ಅವ್ರು ಹೇಗೆ ಈಗ ಉಳ್ಕೋತಾರೆ ಬಿಜೆಪಿಯಲ್ಲಿ ಅಂತ ಗೊತ್ತಿಲ್ಲ. ಒಂದ್ ಹೆಜ್ಜೆ ಅಂತ ಹೊರಗಿಟ್ಟಿದ್ದಾರೆ, ಅವ್ರನ್ನ ಸಮಾಧಾನ ಪಡಿಸೋದಿಕ್ಕೆ ವಿಪಕ್ಷ ನಾಯಕರು ಹರ ಸಾಹಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿ ಸೋಮಣ್ಣನವ್ರನ್ನ ಸಮಾಧಾನ ಪಡಿಸಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸೊ ಅದನ್ನ ಅಲ್ಲಗಳಿಯೋಂಗಿಲ್ಲ, ಮನಸ್ಸಿಲ್ಲದ ಮನಸ್ಸಲ್ಲೂ ಕೂಡ ಅವರು ಸಮಾಧಾನ ಪಡಿಸ್ಬೇಕಾಗತ್ತೆ. ಹೈಕಮಾಂಡ್ ಸೂಚನೆ ಆಗ್ತಾ ಇದ್ದಂತೆ ಇಲ್ಲಿ ಅಲರ್ಟ್ ಆಗಿದ್ದಾರೆ ಆರ್ ಅಶೋಕ್. ಹಿಂದೆಯಿಂದ ಕೂಡ ಮಾತಾಡ್ತಾ ಇದ್ದಾರೆ ಅವರು. ಮೊನ್ನೆಯಷ್ಟೇ ಸದಾನಂದ ಗೌಡರ ಸಂಧಾನವನ್ನ ಆರ್ ಅಶೋಕ್ ಅವರೇ ಖುದ್ದು ಹೋಗಿ ಮಾಡಿದ್ರು. ಸದಾನಂದ ಗೌಡರು ರಾಜಕೀಯ ನಿವೃತ್ತಿನೇ ಘೋಷಿಸ್ಬಿಡ್ತೀನಿ ಈ ತರದೆಲ್ಲ ಹೇಳಿಕೆ ಕೊಟ್ಟಿದ್ರು. ಈಗ ವಿ ಸೋಮಣ್ಣನವರ ಸಮಾಧಾನ ಮಾಡುವಂತಹ ಜವಾಬ್ದಾರಿಯನ್ನ ಆರ್ ಅಶೋಕ್ ಅವರು ನಮ್ಮ ವಿಪಕ್ಷ ನಾಯಕರಿಗೆ ಕೊಟ್ಟಿದ್ದಾರೆ. ವಿ ಸೋಮಣ್ಣರನ್ನ ಸಮಾಧಾನ ಮಾಡೋದೇ ಈಗ ಅವ್ರಿಗೊಂದು ಟೆನ್ಷನ್ ಆಗ್ಬಿಟ್ಟಿದೆ. ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಸೂಚನೆಯನ್ನ ತೆಗೆದು ಹಾಕೋಂಗಿಲ್ಲ. ಸೊ ಹೇಗ್ ಸಮಾಧಾನ ಮಾಡ್ತಾರೆ ವಿ ಸೋಮಣ್ಣನವ್ರು, ನಿಜಕ್ಕೂ ಸಮಾಧಾನ ಆಗ್ತಾರಾ? ಮತ್ತು ಈ ಪುತ್ರನಿಗೇನಾದ್ರೂ ಲೋಕಸಭೆಗೆ ಟಿಕೆಟ್ ಕೊಡ್ತೀನಿ ಅಥವಾ ನಿಮಗ್ ಕೊಡ್ತೀವಿ ಅಂತ ಸಂಧಾನ ಮಾಡ್ತಾರ ಗೊತ್ತಿಲ್ಲ. ಒಟ್ಟಾರೆ ಅವ್ರನ್ನ ಸಮಾಧಾನ ಮಾಡಿ ಅನ್ನೋದು ಹೈಕಮಾಂಡ್ ಕೊಟ್ಟಂತಹ ಒಂದು ಟಾಸ್ಕ್ ಇದು ವಿಪಕ್ಷ ನಾಯಕರಿಗೆ. ವಿಪಕ್ಷ ನಾಯಕ ಅಂದ ತಕ್ಷಣ ಆಡಳಿತ ಪಕ್ಷಕ್ಕೇನೋ ಒಂದು ಟಕ್ಕರ್ ಕೊಡೋದು ಅಥವಾ ಟಾಂಗ್ ಕೊಡೋದು ಇದೇ ಅಲ್ಲ ಕೆಲ್ಸ. ಇಲ್ಲಿ ಈ ತರ ಅಸಮಾಧಾನಿತರನ್ನ ಸಮಾಧಾನ ಪಡಿಸ್ಕೊಳ್ಬೇಕು, ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಪಕ್ಷವನ್ನ ಕಟ್ಟು ಬೆಳೆಸ್ತಿರೋಗೆ ಯಾವ ತರ ಕಷ್ಟ ಬಿದ್ರೋ ಅದೇ ತರದ ಒಂದಷ್ಟು ಕಷ್ಟಪಟ್ಟು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಎಲ್ಲವೂ ಕೂಡ ಇರತ್ತೆ. ಒಂದ್ ರೀತಿ ಅವರು ವಿರೋಧ ಪಕ್ಷದಲ್ಲಿ ಸಿಎಂ ಸ್ಥಾನದಲ್ಲಿ ಇದ್ದಂಗೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸಿಎಂಗೊಂದು ಕಟ್ಟಾಕುವಂತಹ ಆಡಳಿತದಲ್ಲಿ ಅವ್ರನ್ನ ಒಂದಷ್ಟು ಪ್ರಶ್ನೆಗಳನ್ನ ಬತ್ತಳಿಕೆಯಲ್ಲಿ ಇರುವಂತಹ ಬಾಣಗಳನ್ನ ಬಿಡ್ತಾ ಅವ್ರನ್ನ ಸಿಕ್ಕಾಕ್ಸುವಂಥದ್ದು ವಿಪಕ್ಷ ನಾಯಕನಿಗೆ ಇರುತ್ತೆ.